ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಇವತ್ತಿನ ತರಗತಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನ ನಾವು ಆರನೇ ತರಗತಿಯ ಪ್ರಥಮ ಭಾಷೆಯಾಗಿರುವಂತಹ ಕನ್ನಡ ಈ ವಿಷಯದಲ್ಲಿರುವಂತಹ ಪಾಠ ಮೂರು ಕೃಷ್ಣ ಸುಧಾಮ ಅನ್ನುವಂಥ ಒಂದು ನಾಟಕವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಪಾಠವನ್ನು ಆರಂಭಿಸೋಣ ಮಕ್ಕಳೇ ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಪಾಠ ಒಂದು ಪಾಠ ಎರಡನ್ನು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ ಹಾಗೆಯೇ ಆ ಪಾಠದ ನಂತರಗಳಲ್ಲಿ ಬರುವಂತಹ ಪ್ರಶ್ನೋತ್ತರಗಳ ಒಂದು ವಿವರಣೆಯನ್ನು ಕೂಡ ನಾವು ನಮ್ಮ ಒಂದು ವಿಡಿಯೋಗಳಲ್ಲಿ ತಿಳಿಸಿದ್ದೇವೆ ಯಾರಾದರೂ ನೋಡಿರಲಿಲ್ಲ ಅಂದರೆ ನಮ್ಮ ಚಾನಲ್ಗೆ ಹೋಗಿ ನೀವು ನೋಡಬಹುದು ಸರಿ ಮಕ್ಕಳೇ ಇವತ್ತಿನ ಪಾಠ ಕೃಷ್ಣ ಸುಧಾಮ ಅನ್ನುವಂಥ ನಾಟಕವನ್ನು ಯುಗ ತಿಳಿದುಕೊಳ್ಳೋಣ ನೋಡಿ ಮಕ್ಕಳೇ ಪಾಠ ಮೂರು ಕೃಷ್ಣ ಸುಧಾಮ ನಾಟಕ ಈ ಪಾಠವನ್ನು ಬರೆದವರು ವಿ ಎಸ್ ಶಿರಟ್ಟಿಮಠ ಅನ್ನುವಂಥವರು ಈ ಪಾಠವನ್ನು ಬರೆದಿದ್ದಾರೆ ಮೊದಲನೆಯದಾಗಿ ಪ್ರವೇಶ ಅಂದರೆ ಈ ಪಾಠದಲ್ಲಿ ಬರುವಂಥ ಪ್ರಮುಖ ಒಂದು ಪ್ರವೇಶವನ್ನು ಹೇಳ್ತೇನೆ ಇಲ್ಲಿ ಗೆಳೆತನ ಅನ್ನೋದು ಪವಿತ್ರವಾದಂಥ ಒಂದು ಸಂಬಂಧ ಇಲ್ಲಿ ಬಡತನ ಸಿರಿತನ ವಿದ್ಯಾವಂತ ಅವಿದ್ಯಾವಂತ ಇತ್ಯಾದಿಯಾದ ಯಾವುದೇ ಬಗೆಯ ಭಾವ ಇರುವುದಿಲ್ಲ ಹುಟ್ಟುತ್ತ ಅಣ್ಣ ತಮ್ಮಂದಿರಾಗಿಯೂ ಬೆಳೆಯುತ್ತ ದಾಯಾದಿಗಳಾಗಿಯೂ ಬದುಕು ಸಾಗಿಸುವವರು ನಮ್ಮ ನಡುವೆ ಇದ್ದಾರೆ ಒಂದೇ ತರಗತಿಯಲ್ಲಿ ಕಲಿತ ಬಾಲ್ಯ ಸ್ನೇಹಿತರು ಸಿರಿತನ ಬಡತನ ನಿಮಿತ್ತವಾಗಿ ಬೇರ್ಪಡುತ್ತಾರೆ ನಿಜವಾದ ಗೆಳೆತನದ ಬೆಸುಗೆ ಮುರಿದು ಹೋಗುವಂಥದ್ದಲ್ಲ ಎನ್ನುವುದನ್ನು ಎತ್ತಿ ತೋರಿಸುವುದು ಪ್ರಸ್ತುತ ಪಾಠದ ಆಶಯವಾಗಿದೆ ಅಂದರೆ ಈ ಪಾಠದ ಒಂದು ಆಶಯವನ್ನು ಈ ಪ್ರವೇಶದಲ್ಲಿ ಹೇಳಿರ್ತಾರೆ ಏನಪ್ಪಾ ಅಂದ್ರೆ ಗೆಳೆತನ ಅನ್ನುವಂಥದ್ದು ಯಾವ ರೀತಿ ಯಾವ ರೀತಿಯಾದಂಥ ಒಂದು ಪವಿತ್ರವಾದ ಸಂಬಂಧ ಅನ್ನೋದನ್ನು ಇಲ್ಲಿ ಈ ಒಂದು ಕಥೆಯ ಒಂದು ನಾಟಕದ ಮೂಲಕ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ನೀವೀಗಾಗಲೇ ಕೇಳಿರಬಹುದು ಕೃಷ್ಣ ಮತ್ತು ಸುಧಾಮ ಇವರಿಬ್ಬರು ಯಾವ ರೀತಿಯ ಒಂದು ಸ್ನೇಹಿತರು ಎಂಥ ಇವರ ಒಂದು ಸ್ನೇಹ ಸಂಬಂಧ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ಈಗಾಗಲೇ ಒಂದು ಹೇಳಿಕೆಯ ಮೂಲಕ ಅಥವಾ ಯಾರಾದರೂ ನಿಮಗೆ ಕಥೆಯ ರೂಪದಲ್ಲಿ ಅದನ್ನು ಹೇಳಿರಬಹುದು ಆದರೆ ಇವತ್ತಿನ ದಿನ ನಿಮ್ಮ ಪಠ್ಯಪುಸ್ತಕದಲ್ಲಿ ಏನು ಮಾಡಿದ್ದಾರೆ ಈ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಅದಕ್ಕೋಸ್ಕರ ಈ ಕಥೆಯನ್ನು ನಾವಿವತ್ತು ತಿಳಿದುಕೊಳ್ಳೋಣ ಪಾಠದ ಹೆಸರೇನು ಕೃಷ್ಣ ಮತ್ತು ಸುಧಾಮ ಇದರಲ್ಲಿ ದೃಶ್ಯ ಒಂದು ದೃಶ್ಯ ಎರಡು ದೃಶ್ಯ ಮೂರು ದೃಶ್ಯ ನಾಲ್ಕು ಅಂತ ನಾಲ್ಕು ದೃಶ್ಯಗಳನ್ನು ಮಾಡಿದ್ದಾರೆ ಇವತ್ತಿನ ದಿನ ನಾವು ದೃಶ್ಯ ಒಂದು ಮತ್ತು ದೃಶ್ಯ ಎರಡರ ಬಗ್ಗೆ ತಿಳಿದುಕೊಳ್ಳೋಣ ನಾಟಕದಲ್ಲಿ ಬರುವಂಥ ಮೊದಲನೆಯ ದೃಶ್ಯದಲ್ಲಿ ಏನಿದೆ ನೋಡಿ ದೃಶ್ಯ ಒಂದರಲ್ಲಿ ಸುಧಾಮನ ಗುಡಿಸಲು ಅಂದರೆ ಪರದೆಯ ಮೇಲೆ ನಾಟಕ ಅಂದರೆ ಸ್ಟೇಜ್ ಮೇಲೆ ಪರದೆಯ ಮೇಲೆ ಬರುವಂಥ ಚಿತ್ರಣ ನಿಮ್ಮ ಕಣ್ಮುಂದೆ ಬರಬೇಕು ಮಕ್ಕಳೇ ಸುಧಾಮನ ಅಂದರೆ ಇಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಇವನೇ ಸುಧಾಮ ಕೃಷ್ಣನ ಸ್ನೇಹಿತ ಅಂದರೆ ಗೆಳೆಯ ಹೌದಲ್ವಾ ಈತನ ಒಂದು ಗುಡಿಸಲಿದೆ ಅಂದರೆ ಆತನ ಮನೆ ಚಿಕ್ಕದಾಗಿರ್ತಕ್ಕಂಥ ಆತನ ಬಡತನ ಆತನ ಮನೆಯಲ್ಲಿ ಬಡತನ ಇರುತ್ತೆ ತುಂಬ ಬಡವರು ಇರ್ತಾರ ಊಟಕ್ಕೂ ಕೂಡ ತೊಂದರೆ ಇರುತ್ತೆ ಹೌದಾ ಅಂಥ ಒಂದು ಬಡತನದಲ್ಲಿರುವಂಥ ಸುಧಾಮನ ಮನೆ ಯಾವ ರೀತಿ ಇರುತ್ತೆ ಗುಡಿಸಲಿರ್ತದ ರಾತ್ರಿ ಸಮಯ ಆಗಿರ್ತದ ಅಂದರೆ ರಾತ್ರಿ ಹೊತ್ತಾಗಿರ್ತದೆ ಸುಧಾಮ ಯೋಚನೆ ಮಾಡ್ತಾ ಕುಳಿತುಕೊಂಡಿರ್ತಾನೆ ಯಾರು ಸುಧಾಮ ಆತನ ಮುಖದಲ್ಲಿ ನಿರಾಶೆ ತುಂಬಿದೆ ನೋಡಿ ಈ ಸುಧಾಮ ಏನು ಕುಳಿತುಕೊಂಡಿದ್ದಾನಲ್ಲ ಈತನ ನೋಡಿ ಮೈಮೇಲೆ ಬಟ್ಟೆಗಳು ಕೂಡ ಹರಿದಿವೆ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಆತನ ಪತ್ನಿ ಇವರು ಹೌದಾ ಸುಧಾಮನ ಹೆಂಡತಿ ಸುಧಾಮನಿಗೆ ಇರುವಂಥ ಮಕ್ಕಳು ಇವರೆಲ್ಲರೂ ಹೌದಾ ಸುಧಾಮನ ಹೆಂಡತಿಯ ಮೇಮೇಲೆ ಬಟ್ಟೆಗಳು ಕೂಡ ಹರಿದಿವೆ ಸುಧಾಮನ ಮೇಮೇಲಿನ ಬಟ್ಟೆ ಕೂಡ ಹರಿದಿದೆ ಹೌದಲ್ವಾ ಅಷ್ಟು ಬಡತನ ಅವರಲ್ಲಿ ಇತ್ತು ಮುಖದಲ್ಲಿ ಚಿಂತೆ ನಿರಾಶೆ ಬೇಜಾರು ದುಃಖ ಇದೆ ಹೌದಾ ಏನಿದೆ ಅವರ ಒಂದು ಮನೆಯ ಚಿತ್ರಣ ಇಲ್ಲಿ ನಿಮಗೆ ದೃಶ್ಯ ಒಂದರಲ್ಲಿ ಕಾಣಿಸ್ತಾ ಇದೆ ಅವರು ಮಾತನಾಡ್ತಾ ರಾತ್ರಿ ಹೊತ್ತು ಅಂದರೆ ರಾತ್ರಿ ಸಮಯದಲ್ಲಿ ಮಾತನಾಡ್ತಾ ಚಿಂತೆ ಮಾಡ್ತಾ ಕುಳಿತುಕೊಂಡಿದ್ದಾರೆ ಮಕ್ಕಳೊಂದಿಗೆ ಸುಧಾಮ ಮತ್ತು ಆತನ ಹೆಂಡತಿ ಇವರೆಲ್ಲರೂ ಸುಧಾಮನ ಮಕ್ಕಳು ಹೌದಾ ಈಗ ಮೊದಲನೆಯದಾಗಿ ಸುಧಾಮ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾನೆ ಸ್ವಗತ ಅಂದರೆ ತನ್ನಷ್ಟಕ್ಕೆ ತಾನೇ ಏನು ಹೇಳ್ಕೊತಾನೆ ಅಂದರೆ ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ ಸುಖದ ದಿನಗಳು ಯಾವಾಗ ಬರುತ್ತವೋ ಹಾಂ ಅಂತ ನಿಟ್ಟುಸಿರು ಬಿಟ್ಟು ಅದೆಲ್ಲ ಆ ದೇವರಿಗೆ ಗೊತ್ತು ಅಂತ ಮನಸ್ಸಿನಲ್ಲಿ ಹೇಳ್ಕೊತಾನೆ ಏನಂತಾನೆ ನೋಡಿ ತನ್ನ ಮನಸ್ಸೊಳಗೆ ಏನು ಅನ್ಕೋತಾನೆ ಸುಧಾಮ ಅಂದರೆ ನನ್ನ ಜೀವನದಲ್ಲಿ ಬರೀ ಕಷ್ಟಗಳೇ ಅಲ್ಲ ಸುಖದ ದಿನಗಳು ಯಾವಾಗ ಬರ್ತಾವಪ್ಪ ಅಂತ ಬೇಜಾರು ಮಾಡ್ಕೋತಾನೆ ಯಾರು ಸುಧಾಮ ಹೌದಲ್ವಾ ಆಗ ಆತನ ಹೆಂಡತಿ ಇಲ್ಲಿ ಕುಳಿತಿದ್ದಾಳಲ್ಲ ಇವಳೆ ಈ ಸುಧಾಮನ ಹೆಂಡತಿ ಏನು ಹೇಳ್ತಾಳೆ ನೋಡಿ ಬಡತನ ನಮ್ಮ ಬೆನ್ನು ಹತ್ತಿದೆ ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಬಡತನ ಅನ್ನೋದು ನಮ್ಮ ಬೆನ್ನಿಗೆ ಬೆನ್ನತ್ತಿದೆ ಅದು ನಮ್ಮನ್ನು ಬಿಟ್ಟು ಇಲ್ಲಿಗೂ ಹೋಗೋದಿಲ್ಲ ಅದು ನಮ್ಮೊಂದಿಗೇನೇ ಇರ್ತದ ಅಂತ ಹೇಳ್ತಾಳೆ ಅವಳು ಹಾಗೆ ಹೇಳಿದಾಗ ಸುಧಾಮ ಏನಂತ ಹೇಳ್ತಾನೆ ಬಡತನ ನಮಗಿರಲಿ ಮನೆ ತುಂಬ ಮಕ್ಕಳಿರಲಿ ಎಂದು ಆ ದೇವರಲ್ಲಿ ನೀ ಬೇಡಿಕೊಂಡಿಯೋ ಹೇಗೆ ಅಂತ ಕೇಳ್ತಾನೆ ಹೆಂಡತಿಯನ್ನು ಬಡತನ ನಮಗಿರಲಿ ಮನೆ ತುಂಬ ಮಕ್ಕಳಿರಲಿ ಅಂತ ಏನಾದರೂ ದೇವ್ರ ಹತ್ರ ಅಂತ ಕೇಳಿದಾಗ ಹೆಂಡತಿ ಮಕ್ಕಳಿರಲಿ ಅಂದದ್ದು ನಿಜ ಆದರೆ ಅಂತಾಳೆ ಅವಳು ಮನೆಗೆ ಮಕ್ಕಳು ಇರಬೇಕಲ್ವ ಮನೆಯಲ್ಲಿ ಮಕ್ಕಳಿದ್ರೇ ಚೆಂದ ಮಕ್ಕಳು ಇರಲಿ ಅಂತ ನಾನೇನೋ ದೇವ್ರ ಹತ್ರ ಬಿಡ್ಕೊಂಡೆ ಆದರೆ ಅಂತ ರಾಗ ಅಂದರೆ ನಿಧಾನವಾಗಿ ಹೇಳ್ತಾಳೆ ಆಗ ಮಗಳು ಹೇಳ್ತಾಳೆ ಅಲ್ಲಿ ನಿಂತಿದ್ರಲ್ವ ಆ ಮಗಳು ಮಾತಾಡಿ ಏನು ಹೇಳ್ತಾಳೆ ಅಮ್ಮ ಅಮ್ಮ ಹಸಿವಾಗ್ತಿದೆ ಅವರವನ್ನ ಹೇಳ್ತಾಳವಳು ನನಗೆ ತುಂಬ ಹಸಿವಾಗ್ತಿದೆ ಅಂದಾಗ ಮಗ ಕೂಡ ಹೇಳ್ತಾನೆ ನನಗೂ ಹಸಿವು ಊಟ ಕೊಡಮ್ಮ ಅಂತ ಕೇಳ್ತಾರೆ ನೋಡಿ ತಾಯಿ ತಂದೆ ಅಂದರೆ ಸುಧಾಮ ಸುಧಾಮನ ಹೆಂಡತಿ ಕುಳಿತುಕೊಂಡು ಮಾತನಾಡುವಾಗ ಸುತ್ತಲೂ ಮಕ್ಕಳು ನಿಂತಿದ್ರಲ್ವಾ ಅವರೆಲ್ಲರೂ ಒಬ್ಬೊಬ್ಬರಾಗಿ ನಮಗೆ ಹಸಿವಾಗ್ತಿದೆ ಊಟ ಕೊಡಿ ಅಂತ ಕೇಳಿದಾಗ ಹೆಂಡತಿ ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾರೆ ಅಂತ ತಿಳಿದಿದ್ದೆ ಅವಳು ಹೇಳ್ತಾಳೆ ಹೆಂಡತಿ ನೋಡ್ರಿ ಮಕ್ಕಳೆಲ್ಲರೂ ಏನಾಗಿದೆ ಹಸಿವಾಗಿದೆ ಎಲ್ಲರೂ ಹಸಿವಿನಿಂದ ಏನಾಗ್ತಾ ಇದ್ದಾರೆ ಕಂಗಾಲಾಗ್ತಾ ಇದ್ದಾರೆ ಎಲ್ ನೀವೇನು ತುಂಬ ಬುದ್ಧಿವಂತರು ಪಾಂಡಿತ್ಯ ಇರೋರು ದುಡಿದು ತರ್ತೀರಾ ಅಂತ ನಾನು ತಿಳ್ಕೊಂಡಿದ್ದೆ ನೀವು ತುಂಬ ಬುದ್ಧಿವಂತರು ದುಡಿದು ಮನೆಗೆ ತಂದು ಹಾಕ್ತೀರಾ ಅಂತ ತಿಳ್ಕೊಂಡಿದ್ದೆ ಆದರೆ ನೀವು ದುಡಿದು ತಂದಿಲ್ಲ ಅಂತ ಹೆಂಡತಿ ಹೇಳಿದಾಗ ಸುಧಾಮ ಹೇಳ್ತಾನೆ ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಅಂತ ಹೇಳ್ತಾನೆ ಆಗ ಹೆಂಡತಿ ಅಂತೂ ಇಂತೂ ನಮಗೆ ಬಡತನವೇ ಗತಿ ಅಂತ ಹೇಳ್ತಾಳೆ ಅಂದಾಗ ಅಂದರೆ ನೀವು ಕಾಲ ಕೂಡಿ ಬರಬೇಕಲ್ಲ ಅಂತ ಕುಳಿತುಕೊಳ್ಳ್ರಿ ಅಲ್ಲಿವರೆಗೂ ನಮಗೆ ಬಡತನವೇ ಗತಿ ನಮಗೆ ಊಟ ಇಲ್ಲ ಸರಿಯಾದ ಒಳ್ಳೆಯ ಬಟ್ಟೆ ಇಲ್ಲ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ಅಂತ ಚಿಂತೆ ಮಾಡ್ತಾಳೆ ಆಗ ಸುಧಾಮ ಹೇಳ್ತಾನೆ ಚಿಂತೆ ಮಾಡಿದರೆ ಏನು ಬಂತು ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಅದೇ ಮಾನವ ಧರ್ಮ ಅಂತ ಹೇಳ್ತಾನೆ ನೋಡಿ ನೀ ಇಷ್ಟೊಂದು ಚಿಂತೆ ಮಾಡಿ ಏನು ಉಪಯೋಗ ಜೀವನದಲ್ಲಿ ಏನು ಬರುತ್ತಲ್ಲ ಬಂದದ್ದನ್ನು ಕಷ್ಟ ಬರಲಿ ಸುಖ ಬರಲಿ ಬಡತನ ಬರಲಿ ಸಿರಿತನ ಬರಲಿ ಏನೇ ಬಂದರೂ ಅದನ್ನು ಅನುಭವಿಸಬೇಕು ಅದೇ ನಮ್ಮ ನಿಜವಾದ ಮಾನವ ಧರ್ಮ ಅಂತ ಹೇಳ್ತಾಳೆ ಹೇಳ್ತಾನೆ ಸುಧಾಮ ಆಗ ಹೆಂಡತಿ ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು ಅಂತ ಹೇಳ್ತಾಳೆ ಮತ್ತೆ ನೋಡಿ ನೀವು ಇದೇ ರೀತಿ ನೀತಿ ಹೇಳ್ತಾ ಕುಳಿತುಕೊಳ್ಳ್ರಿ ನೀವು ನೀತಿ ಹೇಳೋದ್ರಲ್ಲಿ ತುಂಬ ಮುಂದಿದ್ದೀರಿ ಆದರೆ ದುಡಿದು ತಂದು ಹಾಕೋದಿಲ್ಲ ಅಂತ ಸಿಟ್ಟಿ ಬರ್ತಾಳ ಆಗ ಸುಧಾಮ ಹೇಳ್ತಾನೆ ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾದದ್ದು ನೋಡಿ ಸುಧಾಮ ಹೇಳ್ತಾನೆ ನಾನು ನಿನಗೆ ಈ ನೀತಿ ನಿಯಮ ಹೇಳ್ತೀನಿ ಅಂತ ನನಗೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಆದರೆ ನಾನು ಇದನ್ನೇ ನೀತಿ ನಿಯಮ ವಿಧೇಯತೆಯಿಂದ ಇದ್ದೆ ಬುದ್ಧಿವಂತನಾಗಿದ್ದರಿಂದಲೇ ಕೋ ಇದ್ದುದರಿಂದಲೇ ನಾನು ಚಿಕ್ಕವನಿದ್ದಾಗ ಕಲಿಯುವಾಗ ಗುರುಕುಲದಲ್ಲಿದ್ದಾಗ ಅಂದರೆ ಗುರುಕುಲದಲ್ಲಿದ್ದಾಗ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತ ಸುಧಾಮ ಕೃಷ್ಣನ ನೆನಪನ್ನು ಹೇಳುತ್ತಾನ ಆಗ ಹೆಂಡತಿ ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ ನೋಡಿ ಸುಧಾಮ ಹ್ಞೂ ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು ನೋಡಿ ನೀವು ಮಾತ್ಮಾತಿಗೂ ಬರೀ ಕೃಷ್ಣ ಶ್ರೀಕೃಷ್ಣ ಆತ ಪರಮಾತ್ಮ ಆತ ನಿನ್ನ ಸ್ನೇಹಿತನಾಗಿದ್ದ ಅಂತ ಹೇಳ್ತಿರಲ್ಲ ಅಂದಾಗ ಆಗ ಸುಧಾಮ ಹೇಳ್ತಾನೆ ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಿಲ್ಲ ಆತ ನನ್ನ ನಿಜವಾದ ಮಿತ್ರನಾಗಿದ್ದ ಅಂದರೆ ಒಳ್ಳೆಯ ಸ್ನೇಹಿತನಾಗಿದ್ದ ಮಿತ್ರ ಅಂದರೆ ಗೆಳೆಯ ಗುರುಕುಲದಲ್ಲಿ ಅಂದರೆ ಈಗ ಶಾಲೆಗಳಿದೆಯಲ್ಲ ಆಗಿನ ಕಾಲದಲ್ಲಿ ಗುರುಕುಲ ಇರ್ತಾಯಿತ್ತು ಆ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೀವಿ ನಾನು ಕೃಷ್ಣ ಅಂತ ಸುಧಾಮ ಹೇಳ್ತಾನೆ ಆಗ ಹೆಂಡತಿ ಸತ್ಯ ಹೇಳುವಿರ ಆ ಶ್ರೀಮಂತರಲ್ಲಿ ನೀವೆಲ್ಲಿ ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ ಅಂತ ಹೇಳ್ತಾಳೆ ನೀವು ಸುಳ್ಳು ಯಾಕೆ ಹೇಳ್ತೀರಾ ನಿಜ ಹೇಳಿ ಆ ಅಷ್ಟು ಶ್ರೀಕೃಷ್ಣ ಅಷ್ಟು ಶ್ರೀಮಂತ ಆತನಲ್ಲಿ ನೀವೆಲ್ಲಿ ಅಂತ ಅವಳು ನಂಬೋದಿಲ್ಲ ಸುಧಾಮನ ಮಾತನ್ನು ಅವಳು ನಂಬೋದಿಲ್ಲ ಸುಧಾಮ ಮತ್ತು ಕೃಷ್ಣ ಸ್ನೇಹಿತರು ಅನ್ನುವಂಥ ಮಾತನ್ನೇ ಅವಳು ನಂಬೋದಿಲ್ಲ ಆಗ ಸುಧಾಮ ಯಾಕೆ ಸುಳ್ಳು ಹೇಳಲಿ ನಾನು ಕೃಷ್ಣ ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ ಒಟ್ಟಿಗೆ ಕಲಿಯುತ್ತಿದ್ದೆವು ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಇತ್ತು ಅಂತ ಸುಧಾಮ ಹೇಳ್ತಾನೆ ನಾನು ಯಾಕೆ ಸುಳ್ಳು ಹೇಳಿಪ್ಪ ನಾನೇ ನಾನು ಮತ್ತು ಕೃಷ್ಣ ಇಬ್ಬರು ಕೂಡ ಜೊತೆಯಾಗಿ ಆಟ ಆಡ್ತಾ ಇದ್ವಿ ಜೊತೆಯಾಗಿ ಇರ್ತಾಯಿದ್ವಿ ಅವನೇ ಅವನಿಗೂ ಕೂಡ ನನ್ನ ಕಂಡರೆ ತುಂಬ ಪ್ರೀತಿ ಸ್ನೇಹ ಗೌರವ ಎಲ್ಲ ಇತ್ತು ಅಂತ ಹೇಳಿದಾಗ ಹೆಂಡತಿ ಅಂಥ ಶ್ರೀಮಂತ ಸ್ನೇಹಿತರಿದ್ದು ಇದ್ದರೂ ಕೂಡ ಇಲ್ಲಿಯವರೆಗೆ ನೀವು ಏಕೆ ಅವನ ಹತ್ ಅವರ ಹತ್ತಿರ ಸಹಾಯ ಕೇಳಲಿಲ್ಲ ಅಂತ ಅವಳು ಪ್ರಶ್ನೆ ಮಾಡ್ತಾಳೆ ನೋಡಿ ಇಷ್ಟು ಬಡತನ ನಮಗಿದೆ ಅಷ್ಟು ದೊಡ್ಡ ಶ್ರೀಮಂತರು ನಿಮ್ಮ ಸ್ನೇಹಿತರು ಅಂದರೆ ಕೃಷ್ಣ ಹೌದಲ್ವಾ ಅವರ ಹತ್ರ ನೀವು ಹೋಗಿ ಯಾಕೆ ಸಹಾಯ ಕೇಳಲಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಹೆಣ್ ಶ ಸುಧಾಮ ಹೇಳ್ತಾನೆ ಸ್ವಲ್ಪ ಹೊತ್ತು ಸುಮ್ಮನಾಗಿ ಕ್ಷಣ ಹೊತ್ತು ಸುಮ್ಮನೆ ಇದ್ದು ಹೇಳ್ತಾನೇನಂತ ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು ಅಂತ ಮತ್ತೊಂದು ನೀತಿಯ ಮಾತನ್ನು ಹೇಳ್ತಾನೆ ನೋಡಿ ನಾವೆಲ್ಲರೂ ಬಡವರು ಹೌದಲ್ವಾ ನಾವು ಬಡವರ ಇದ್ದವರು ಸ್ನೇಹಿತ ಅಂತ ಹೇಳಿ ಅವನ ಹತ್ರ ಹೋಗಿ ಸಹಾಯ ಕೇಳೋದು ತಪ್ಪು ಅಂತ ಸುಧಾಮ ಬುದ್ಧಿಯ ಮಾತನ್ನು ಹೆಂಡತಿಗೆ ಹೇಳಿದಾಗ ಸ್ನೇಹಿತರೆದರು ಎಂಥ ಸ್ವಾಭಿಮಾನ ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ ನೋಡಿ ಹೆಂಡತಿ ಹೇಳ್ತಾಳೆ ಏನಂತ ನೀವೆಲ್ಲರೂ ನೀವಿಬ್ಬರೂ ಕೂಡ ಒಳ್ಳೆಯ ಸ್ನೇಹಿತರು ಅಂತ ಹೇಳ್ತೀರ ಸ್ನೇಹಿತರ ನಡುವೆ ಸ್ವಾಭಿಮಾನ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ನೀವೇನು ಮಾಡಿ ನಮ್ಮ ಬಡತನ ನಮ್ಮ ಮಕ್ಕಳ ಹಸಿವನ್ನಾದರೂ ನೋಡಿ ನೀವು ಹೋಗಿ ನಿಮ್ಮ ಸ್ನೇಹಿತನ ಹತ್ರ ಸಹಾಯ ಕೇಳಿ ಅಂದಾಗ ಬೇಡಿಕೊಂಡಾಗ ಸುಧಾಮ ಹೇಳ್ತಾನೆ ಹೇಗೆ ಕೇಳೋದು ಅವನ ಹತ್ರ ಹೋಗಿ ಹೇಗೆ ಕೇಳೋದಪ್ಪ ನನಗಾಗೋದಿಲ್ಲ ಅಂತ ಸುಧಾಮ ಹೆಂಡತಿಗೆ ಹೇಳ್ತಾನೆ ಹೆಂಡತಿಗೆ ಹೇಳಿದಾಗ ಹೆಂಡತಿ ಆತ್ಮೀಯ ಗೆಳೆಯ ಅನ್ನುತ್ತೀರಿ ಅಂದ ಮೇಲೆ ಅವರು ಸಹಾಯ ಮಾಡೇ ಮಾಡುತ್ತಾರೆ ನಿಮ್ಮ ನಿಜವಾದ ಗೆಳೆಯ ಅಂತ ಹೇಳ್ತೀರಾ ನೀವು ಇಷ್ಟು ಆತ್ಮೀಯರಿದ್ದೀರಿ ಅಂದಮೇಲೆ ಅವ್ರು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ಹೋಗಿ ಕೇಳಿರಿ ಅವರನ್ನ ಅಂತ ಸುಧಾಮನಿಗೆ ತನ್ನ ಗಂಡನಾದ ಸುಧಾಮನಿಗೆ ಹೆಂಡತಿ ಹೇಳ್ತಾಳೆ ಸುಧಾಮ ಇಲ್ಲ ಅನ್ನಲಾರ ಆದರೂ ಕೇಳುವುದಕ್ಕೆ ಸಂಕೋಚ ಅವನೇನೋ ಕೃಷ್ಣ ಇಲ್ಲ ಅಂತ ಹೇಳೋದಿಲ್ಲ ನಾನು ಕೇಳಿದ್ರೆ ಆತ ಸಹಾಯ ಮಾಡೇ ಮಾಡ್ತಾನೆ ಆದರೆ ನನಗೇ ಕೇಳೋದಕ್ಕೆ ಯಾಕೋ ಆಗ್ತದ ಸಂಕೋಚ ಆಗ್ತದ ಅಂತ ಹಿಂಜರಿಕೆ ಹಾಕ್ತಾನೆ ಆಗ ಹೆಂಡತಿ ಸಂಕೋಚ ಬೇಡ ರೀ ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ ನೋಡಿ ಅವ ಹೆಂಡತಿ ಹೇಳ್ತಾರ ಸುಧಾಮನ ಹೆಂಡತಿ ನೀವು ಸಂಕೋಚ ಮಾಡ್ಕೋಬೇಡಿ ಹಿಂಜರಿಕೆ ಹಾಕಬೇಡಿ ಯಾಕಂದರೆ ಹಸಿವಿರುವಂಥ ಮಕ್ಕಳ ಮುಖವನ್ನಾದರೂ ಕೂಡ ನೋಡಿ ನೀವು ಹೋಗಿ ನಿಮ್ಮ ಸ್ನೇಹಿತನ ಹತ್ರ ಸಹಾಯ ಕೇಳ್ರಿ ಅಂದಾಗ ಸುಧಾಮ ಹೇಳ್ತಾನೆ ಆಗಲಿ ಹೋಗುತ್ತೇನೆ ಆದರೆ ಗೆಳೆಯನನ್ನು ನೋಡಲು ಬರಿಗೈಯಲ್ಲಿ ಹೋಗಲ್ಲ ಅಂದಾಗ ನೋಡಿ ನನ್ನ ಸ್ನೇಹಿತ ಅಷ್ಟು ದೊಡ್ಡ ಶ್ರೀಮಂತ ಆತನನ್ನು ನೋಡಲಿಕ್ಕೆ ನಾನು ಹಾಗೆ ಬರಿಗೈಯಲ್ಲಿ ಹೇಗೆ ಹೋಗಲಿ ಅಂದಾಗ ಹೆಂಡತಿ ನಿನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿದಿದೆ ಮಕ್ಕಳ ಉಪಹಾರಕ್ಕೆ ಏನೇನೂ ಸಾಲದು ಅದಕ್ಕೆ ಕಟ್ಟಿಕೊಡಲೆ ಅದನ್ನೇ ಕಟ್ಟಿಕೊಡಲೆ ಅಂತ ಕೇಳ್ತಾಳೆ ನೋಡಿ ಹೆಂಡತಿ ಏನಂತ ಹೇಳ್ತಾಳ ನೀವು ನಿಮ್ಮ ಸ್ನೇಹಿತನ ಹತ್ರ ಹಾಗೆ ಹೋಗಬೇಡಿ ನಿನ್ನೆ ತಂದಿರುವಂತಹ ಅವಲಕ್ಕಿಯೊಳಗ ಸ್ವಲ್ಪ ಅವಲಕ್ಕಿ ಉಳಿದವ ಆ ಒಂದು ಅವಲಕ್ಕಿಯನ್ನು ನಾನು ಮಕ್ಕಳ ಉಪಹಾರಕ್ಕೆ ಏನೇನೂ ಸಾಲದು ಉಪಹಾರ ಅಂದರೆ ತಿಂಡಿ ನಾಷ್ಟ ಅಂತೀವಲ್ಲ ಆ ತಿಂಡಿ ಏನೂ ಸಾಲದು ಏನೇನೂ ಸಾಲದು ಅದಕ್ಕೆ ಅದನ್ನೇ ನಾನು ಮಾಡಿ ಕಟ್ಟಿ ಕೊಡ್ತೀನಿ ಏನು ಮಾಡಿ ನೀವು ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿದಾಗ ಮಗ ಹಸಿವು ಅದನ್ನಾದರೂ ನನಗೆ ಕೊಡಮ್ಮ ಅಂತ ಕೇಳ್ತಾನೆ ನೋಡಿ ಅವಳು ಅವಲಕ್ಕಿ ಸ್ವಲ್ಪವೇ ಉಳಿದಿದೆ ಅಂದಾಗ ಏನಂತಾನೆ ಮಗ ಅಮ್ಮ ಅದನ್ನಾದರೂ ನನಗೆ ಕೊಡಮ್ಮ ನನಗೆ ಹಸಿವಾಗಿದೆ ಅಂತ ಹೇಳ್ತಾಳೆ ಹೇಳ್ತಾನೆ ಮಗ ಆಗ ಹೆಂಡತಿ ತುಸು ತಡೆದುಕೋ ಕಂದ ದೇವರ ದಯೆ ಇದ್ದರೆ ಈ ಅವಲಕ್ಕಿಯೇ ಬಂಗಾರವಾದೀತು ಗಂಡನಿಗೆ ಕಟ್ಟಿಕೊಡಲೇ ಅಂತ ಕೇಳ್ತಾಳೆ ನೋಡಿ ಹೆಂಡತಿ ಏನಂತಾಳ ಮಗ ಆ ಅವಲಕ್ಕಿಯನ್ನು ನನಗೆ ಕೊಡ ಮಾಶು ಆಗಿದೆ ಅಂದಾಗ ಏನಂತಾಳ ಅವಳು ಸ್ವಲ್ಪ ತುಸು ಅಂದರೆ ಸ್ವಲ್ಪ ಸ್ವಲ್ಪ ತಡ್ಕೋ ಮಗನೇ ದೇವರ ಕರುಣೆ ಇದ್ದರೆ ದಯೆ ಇದ್ದರೆ ಈ ಅವಲಕ್ಕಿನೇ ನಮಗೆ ಬಂಗಾರ ಆಗ್ತದ ಅಂತ ಹೇಳಿ ಗಂಡನಿಗೆ ಗಂಡನ ಕಡೆ ನೋಡಿ ಏನಂತಾಳ ಅದನ್ನೇ ಅವಲಕ್ಕಿಯನ್ನು ಕಟ್ಟಿಕೊಡಲಿ ಅಂದಾಗ ಸುಧಾಮ ಹೇಳ್ತಾನೆ ಸರಿ ಹಾಗೇ ಮಾಡು ಅಂತ ಹೇಳ್ತಾಳೆ ಹೇಳ್ತಾನೆ ಸುಧಾಮ ಆಗ ಈ ದೃಶ್ಯ ಒಂದರಲ್ಲಿ ಏನು ಮಾಡ್ತಾಳವಳು ಇಷ್ಟೆಲ್ಲ ಗಂಡ ಹೆಂಡತಿ ಸುಧಾಮ ಮತ್ತು ಆತನ ಹೆಂಡತಿ ಮಾತನಾಡಿ ಕೊನೆಗೆ ಅವಲಕ್ಕಿಯನ್ನು ಮಾಡಿ ಆ ಅವಲಕ್ಕಿಯನ್ನು ಸುಧಾಮನಿಗೆ ಕಟ್ಟಿ ಒಂದು ಬಟ್ಟೆಯ ತುಂಡಿನಲ್ಲಿ ಅದನ್ನು ಕಟ್ಟಿ ಏನು ಮಾಡ್ತಾಳೆ ಅವನಿಗೆ ಕೊಟ್ಟು ಕೃಷ್ಣನ ಹತ್ತಿರ ಕಳಿಸ್ತಾಳ ಈಗ ದೃಶ್ಯ ಒಂದು ಮುಗಿಯಿತು ಇನ್ನು ದೃಶ್ಯ ಎರಡರಲ್ಲಿ ಏನಾಗ್ತದ ನೋಡಿ ದೃಶ್ಯ ಎರಡರಲ್ಲಿ ಆ ಸುಧಾಮ ಅವಲಕ್ಕಿಯನ್ನು ಕಟ್ಟಿಕೊಂಡು ಕೃಷ್ಣನ ಅರಮನೆಯ ಮುಂದೆ ಬರುತ್ತಾನೆ ಕೃಷ್ಣನ ಅರಮನೆ ಕಾವಲುಗಾರ ಸುಧಾಮನನ್ನ ಅರಮನೆಯೊಳಕ್ಕೆ ಬಿಡದೆ ಬಾಗಿಲಲ್ಲೇ ನಿಲ್ಲಿಸುವನು ಕೃಷ್ಣ ಆಕಸ್ಮಿಕವಾಗಿ ಹೊರಗೆ ಬರುವನು ಸುಧಾಮನನ್ನು ನೋಡುವನು ಈ ದೃಶ್ಯ ಎರಡರಲ್ಲಿ ಅಂದ್ರ ಸುಧಾಮ ಅವಲಕ್ಕಿಯ ಪೊಟ್ಟಣವನ್ನು ತೆಗೆದುಕೊಂಡು ಕೃಷ್ಣನ ಅರಮನೆಯ ಮುಂದೆ ಬರ್ತಾನೆ ಆ ಅರಮನೆಯ ಹೊರಗಡೆ ಒಬ್ಬ ಕಾವಲುಗಾರ ಅಂದರೆ ವಾಚ್ಮ್ಯಾನ್ ಕಾವಲುಗಾರ ಇರ್ತಾನಲ್ಲ ಆತ ಈ ಒಂದು ಬಡಕಲು ಶರೀರ ಹರಿದು ಬಟ್ಟೆಯನ್ನು ಹಾಕಿಕೊಂಡಿರುವಂಥ ಈ ಸುಧಾಮನನ್ನು ನೋಡಿ ಒಳಗಡೆ ಬಿಡ್ತಾ ಇರಲಿಲ್ಲ ಯಾರು ಕಾವಲುಗಾರ ಆತನನ್ನು ಹೊರಗಡೆ ನಿಲ್ಲಿಸ್ತಾ ಇ ನಿಲ್ಲಿಸಿದ್ದ ಅದನ್ನು ಆಕಸ್ಮಿಕವಾಗಿ ಕೃಷ್ಣ ಏನು ಮಾಡ್ತಾನೆ ಹೊರಗಡೆ ಬರ್ತಾ ಇರ್ತಾನೆ ಹೊರಗಡೆ ಬರುವಾಗ ಅವನನ್ನು ನೋಡ್ತಾನೆ ಸುಧಾಮನನ್ನು ಕಾವಲುಗಾರ ತಡೆದು ನಿಲ್ಲಿಸಿರುವಂಥ ಸುಧಾಮನನ್ನು ನೋಡ್ತಾನೆ ಯಾರು ಕೃಷ್ಣ ನೋಡಿ ಕೃಷ್ಣ ಏನಂತಾನೆ ನೋಡಿ ದೃಶ್ಯ ಎರಡರಲ್ಲಿ ಕೃಷ್ಣ ಆಶ್ಚರ್ಯದಿಂದ ಓಹೋ ಸುಧಾಮ ಯಾವಾಗ ಬಂದೆ ಬಾ ಒಳಗೆ ಸುಧಾಮನ ಕೈ ಹಿಡಿಯುವನು ಕಾವಲುಗಾರ ಆಶ್ಚರ್ಯದಿಂದ ದೂರ ಸರಿಯುವನು ನೋಡಿ ಕೃಷ್ಣ ಹೊರಗಡೆ ಬಂದ ಹೊರಗಡೆ ಆಕಸ್ಮಿಕವಾಗಿ ಹೊರಗಡೆ ಬಂದಾಗ ಸುಧಾಮನನ್ನು ನೋಡಿ ಆಶ್ಚರ್ಯದಿಂದ ಏನಂತಾನೆ ಕೃಷ್ಣ ಓಹೋ ಸುಧಾಮ ಯಾವಾಗ ಬಂದೆ ಬಾ ಒಳಗೆ ಅಂತ ಆತನ ಕೈಯನ್ನು ಹಿಡಿದು ಒಳಗಡೆ ಕರೆದುಕೊಂಡು ಹೋಗ್ತಾನೆ ಅದನ್ನು ಕಾವಲುಗಾರ ಯಾರು ಸುಧಾಮನನ್ನು ಹೊರಗಡೆ ನಿಲ್ಲಿಸ್ತಾ ಇದ್ನಲ್ಲ ಆ ಕಾವಲುಗಾರ ನೋಡಿ ಆಶ್ಚರ್ಯ ಇಷ್ಟು ಬಡಕಲು ಶರೀರ ಹರಿದು ಬಟ್ಟೆಯನ್ನು ಹಾಕಿಟ್ಕೊಂಡಿರೋಂಥ ಇಷ್ಟು ಬಡತನದ ಒಬ್ಬ ಹುಡುಗನ ವ್ಯಕ್ತಿಯನ್ನು ಕೃಷ್ಣ ಇಷ್ಟೊಂದು ಶ್ರೀಮಂತನಾಗಿರುವಂಥ ಕೃಷ್ಣ ಕೈ ಹಿಡಿದು ಒಳಗೆ ಎಷ್ಟು ಸಲಿಯೆಯಿಂದ ಮಾತನಾಡಿ ಕರ್ಕೊಂಡು ಹೋಗ್ತಾನಲ್ಲ ಅಂತ ಆಶ್ಚರ್ಯದಿಂದ ಕಾವಲುಗಾರ ನೋಡ್ತಾನೆ ಆಗ ಸುಧಾಮ ಶ್ರೀಕೃಷ್ಣ ಮಹಾರಾಜರು ಅತೀವ ಸಂತೋಷದಿಂದ ಆನಂದ ಬಾಷ್ಪ ಸುರಿಯುತ್ತದೆ ಮಾತೇ ಹೊರಡದಂತಾಗಿದೆ ನೋಡಿ ಸುಧಾಮ ಶ್ರೀಕೃಷ್ಣ ಮಹಾರಾಜರು ಅಂತ ಹೇಳಿ ಅವನನ್ನು ನೋಡಿ ಆತ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗೋದನ್ನು ನೋಡಿ ಸುಧಾಮನಿಗೆ ಕಣ್ತುಂಬಿ ಬರ್ತಾವೆ ಅಂದರೆ ಕಣ್ಣಲ್ಲಿ ನೀರು ಬರ್ತಾವ ಆನಂದ ಬಾಷ್ಪ ಅಂದ್ರೆ ಕಣ್ಣಲ್ಲಿ ನೀರು ಬರ್ತಾವ ಸಂತೋಷದಿಂದ ನನ್ನ ಗೆಳೆಯನ ನನ್ನನ್ನು ಮರೆತಿಲ್ಲ ಎಷ್ಟು ಆಯ್ತಲ್ಲ ನನ್ನನ್ನು ಆತ ನೆನ್ಪಿಟ್ಟು ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ ನಾನು ಬಡವನಿದ್ದರೂ ಕೂಡ ಆತ ಇಷ್ಟೊಂದು ಶ್ರೀಮಂತನಾಗಿದ್ದರೂ ಕೂಡ ನನ್ನನ್ನು ಎಷ್ಟು ಪ್ರೀತಿಯಿಂದ ಒಳಗಡೆ ಆತ್ಮೀಯತೆಯಿಂದ ಕರೆದುಕೊಂಡು ಹೋಗ್ತಾ ಇದ್ದಾನಲ್ಲ ಅಂತ ಸುಧಾಮನಿಗೆ ತುಂಬ ಖುಷಿ ಆಗ್ತದ ಕೃಷ್ಣ ಏಕೆ ಸುಧಾಮ ಕಣ್ಣಲ್ಲಿ ನೀರು ಅಂತಾನ ನೋಡಿ ಆತ ಖುಷಿಗೆ ಕಣ್ಣಲ್ಲಿ ನೀರು ಬರ್ತಾ ಇರ್ತಾವ ಸುಧಾಮನಿಗೆ ಅದನ್ನು ನೋಡಿ ಏಕೆ ಕಣ್ಣೊಳಗೆ ನೀರಪ್ಪ ಸುಧಾಮ ಅಂತ ಕೃಷ್ಣ ಕೇಳಿದಾಗ ಸುಧಾಮ ಹೇಳ್ತಾನೆ ಬಹಳ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿರುವೆನಲ್ಲ ಅದಕ್ಕಾಗಿ ಆನಂದದ ಕಣ್ಣೀರು ಅಂತ ಹೇಳ್ತಾನೆ ಬಹಳ ದಿನ ಆಯ್ತಲ್ಲ ಗೆಳೆಯ ನಿನ್ನನ್ನು ನೋಡಿ ಅದಕ್ಕೋಸ್ಕರ ನನಗೆ ಈ ಕಣ್ಣೀರು ಬರ್ತಾ ಇದೆ ಅಂದಾಗ ಕೃಷ್ಣ ದೂರದಿಂದ ದನಿದು ಬಂದಿದ್ದೀಯ ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ ಅಷ್ಟು ಬೇಗ ನಿನ್ನನ್ನು ಹೊರ ಹೋಗಬೊಡುವುದಿಲ್ಲ ಅಂತ ಹೇಳ್ತಾನೆ ಕೃಷ್ಣ ನೋಡು ನೀನು ಇಷ್ಟು ದೂರಿಂದ ಬಂದಿದ್ದೀಯಾ ಗೆಳೆಯ ನೀ ಏನು ಮಾಡು ಸ್ನಾನ ಮಾಡು ಊಟ ಮಾಡು ವಿಶ್ರಾಂತಿ ಮಾಡು ವಿಶ್ರಾಂತಿ ಮಾಡು ಇಷ್ಟು ಬೇಗ ನೀನು ವಾಪಸ್ ಊರಿಗೆ ನಿನ್ನನ್ನು ಕಳಿಸೋದಿಲ್ಲ ಅಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಕೃಷ್ಣ ಸುಧಾಮನಿಗೆ ಹೇಳ್ತಾನೆ ಸುಧಾಮ ಅಯ್ಯೋ ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಮಕ್ಕಳಿಗೆ ಅಂತಾನೆ ಸುಧಾಮ ಆಗ ಕೃಷ್ಣ ಹೇಳ್ತಾನೆ ನೋಡಿ ಸುಮ್ಮನಿರು ಬಂದ ತಕ್ಷಣ ಹೋಗಬೇಕಿದ್ದರೆ ಯಾಕೆ ಬಂದೆ ಯಾರಲ್ಲಿ ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ ನನಗೂ ತುರ್ತು ಕೆಲಸವಿದೆ ಅದು ಮುಗಿದ ತಕ್ಷಣ ಬಂದು ಬಿಡುವೆ ಅಂತ ಹೇಳ್ತಾನೆ ನೋಡಿ ಕೃಷ್ಣ ಏನಂತಾನ ಸುಧಾಮ ನಾನು ಬೇಗ ಹೋಗಬೇಕಪ್ಪ ಮನೆಯಲ್ಲಿ ಮಕ್ಕಳಿದಾವ ಸ್ವಲ್ಪ ನಾನು ಬೇಗ ಹೋಗಬೇಕು ಅಂದಾಗ ಕೃಷ್ಣ ಏನಂತಾನ ಸುಮ್ಮನಿರು ಈಗ ತಾನೇ ಬರ್ತಾಯಿದೆಯಾ ಬಂದ ತಕ್ಷಣ ಹೋಗೋದಾದರೆ ಯಾಕೆ ಬಂದೆ ನೀನು ವಿಶ್ರಾಂತಿ ತೆಗೆದುಕೋ ಅಂತ ಆತನನ್ನೇ ಗದ್ರಿಸ್ತಾನ ಸೆಟ್ ಮಾಡ್ತಾನೆ ಏನಂತ ನೀನು ಇಲ್ಲೇ ಇರು ರೆಸ್ಟ್ ತಗೋ ಯಾರಲ್ಲಿ ಅಂತ ತನ್ನ ಒಂದು ಸೇವಕರನ್ನು ಕರೆದು ಹೇಳ್ತಾನೆ ಏನಂತ ಸುಧಾಮನಿಗೆ ವಿಶ್ರಾಂತಿಯ ಕೊಠಡಿಯನ್ನು ತೋರಿಸ್ರಿ ವ್ಯವಸ್ಥೆ ಮಾಡಿರಿ ನನಗೆ ಸ್ವಲ್ಪವೇ ಕೆಲಸ ಇದೆ ತುರ್ತು ಕೆಲಸ ಅಂದರೆ ಅರ್ಜೆಂಟ್ ಕೆಲಸ ಇದೆ ಅರ್ಜೆಂಟ್ ಅಂದರೆ ಬೇಗನೆ ಕೆಲಸ ಬಂದಿದೆ ಆ ಕೆಲಸ ಮುಗಿಸಿದ ತಕ್ಷಣ ನಾನು ಬರ್ತೀನಿ ಅಂತ ಹೇಳಿ ಏನು ಮಾಡ್ತಾನೆ ಕೃಷ್ಣ ಸುಧಾಮನನ್ನು ಆ ಒಂದು ಅರಮನೆಯಲ್ಲಿ ಬಿಟ್ಟು ಹೋಗ್ತಾನ ಇದು ದೃಶ್ಯ ಎರಡರಲ್ಲಿ ಕಾಣುವಂಥ ಒಂದು ಚಿತ್ರಣವಾಗಿದೆ ಅರ್ಥ ಆಯ್ತಾ ಇವತ್ತಿನ ದಿನ ಈ ಒಂದು ದೃಶ್ಯ ಎರಡು ಇಲ್ಲಿಗೆ ಮುಕ್ತಾಯವಾಯಿತು ಇದುವರೆಗೂ ನಾವು ಸುಧಾಮನ ಒಂದು ಈ ಚಿತ್ರದಲ್ಲಿ ಕಾಣಿಸ್ತಿರ್ತಕ್ಕಂತಹ ಕೃಷ್ಣ ಸುಧಾಮ ಸುಧಾಮನ ಬಡತನ ಮತ್ತು ಕೃಷ್ಣನ ಒಂದು ಸ್ನೇಹ ಸ್ನೇಹದ ಒಂದು ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ವಾ ಈಗ ಎರಡನೆಯ ದೃಶ್ಯದಲ್ಲಿ ಏನು ತಿಳಿದಿದ್ದೇವೆ ನಾವು ಸುಧಾಮ ಅವಲಕ್ಕಿಯನ್ನು ತೆಗೆದುಕೊಂಡು ಸ್ವಲ್ಪವೇ ಸ್ವಲ್ಪ ಅವಲಕ್ಕಿಯನ್ನು ತೆಗೆದುಕೊಂಡು ಕೃಷ್ಣನ ಅರಮನೆಗೆ ಬಂದಿದ್ದಾನೆ ಕೃಷ್ಣ ಏನು ಇದ್ದಾನೆ ಆತನನ್ನು ಬರಮಾಡಿಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿಕ್ಕೆ ಹೇಳಿ ತಾನು ತುರ್ತು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ ಇಷ್ಟು ನಾವು ಇದುವರೆಗೂ ದೃಶ್ಯ ಎರಡರ ಬಗ್ಗೆ ಎರಡರವರೆಗೂ ತಿಳಿದುಕೊಂಡಿದ್ದೇವೆ ಅರ್ಥ ಆಯ್ತಾ ಇನ್ನು ಮುಂದಿನ ಅವಧಿಯಲ್ಲಿ ಈ ಪಾಠದಲ್ಲಿ ಬರುವಂತಹ ದೃಶ್ಯ ಮೂರು ಮತ್ತು ನಾಲ್ಕನ್ನು ಮುಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಈಗ ಕೃಷ್ಣ ಬರೆಯುವ ಬರುವವರೆಗೂ ಕೂಡ ಸುಧಾಮ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾನೆ ಇಲ್ಲಿವರೆಗೂ ನಾವು ತಿಳಿದುಕೊಂಡಿದ್ದೇವೆ ಎಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಕರ್ ಕಥೆಯನ್ನು ತಿಳಿದುಕೊಳ್ಳಿರಿ ಕೃಷ್ಣ ಮತ್ತು ಸುಧಾಮರ ಒಂದು ಸ್ನೇಹವನ್ನು ಅರ್ಥೈಸಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು